सब्सक्राइब माड़ी नन चानल ना, आगे पक्दलीरो बेल आइकॉन ना प्रेस माड़ी, वसा नोटिफिकेशन बरते। नमस्कार वीक्षकरे, उत्तर कर्नाटक अडिगेगळिगे स्वागत। इवत्तु नानु बाळकद वडे माडोदु हेगे अंत हेळ्कोड्ता इद्दीनि। इदु तुंबा चेन्नागिरुत्ते। ई बाळकद वडे माडोदक्के मोसरु आगलि मज्जिगे आगलि बेड, इदन्न उद्दिन बेळेयन्न बळसि माड्तारे, तुंबा हगुरवागि चेन्नागि बरुत्ते। माडुव विधान नोडिकोळ्ळोण, बन्नि। ಇಲ್ಲಿ ವಡೆ ಬಳಕ ಮಾಡೋದಕ್ಕೆ ನಾನು ಉದ್ದಿನ ಬೇಳೆನ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೆ। ಇದು ಅಳತೆ ಪ್ರಮಾಣಗಳನ್ನು ನಾನು ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕ್ತೀನಿ। ಇದು ನಾವು ಮಾಮೂಲಿಯಾಗಿ ಬಳಕ ಮಾಡ್ಕೊಳ್ಳುತ್ತೀವಲ್ಲ ಅದಕ್ಕಿಂತ ಒಂಚೂರು ಡಿಫರೆಂಟ್ ಆಗಿದೆ। ಆ ನಂತರ ನಾನು ಇಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ಪದಾರ್ಥಗಳನ್ನು ತಗೊಂಡಿದ್ದೀನಿ। ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಇಂಗು, ಆ ನಂತರ ಹಸಿ ಶುಂಠಿ। ಈಗ ಮೊದಲಿಗೆ ನಾವು ಉದ್ದಿನ ಬೇಳೆನ ರುಬ್ಬಿಕೊಳ್ಳಬೇಕಾಗುತ್ತೆ। ಒಂದು ಜಾರ್ಗೆ ನಾನು ನೀರನ್ನೆಲ್ಲ ಬಸ್ತು ಈ ಬೇಳೆನ ಹಾಕೊಂಡಿದ್ದೀನಿ। ಇದನ್ನ ಸ್ವಲ್ಪ ತರಿತರಿಯಾಗಿ ರುಬ್ತೀನಿ, ಇದಕ್ಕೆ ನೀರು ಹಾಕಕ ಹೋಗಬಾರದು। ಈಗ ಇದನ್ನ ರುಬ್ಕೊಂಡ ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು, ಚಿಟಿಕೆ ಎಷ್ಟು ಇಂಗು ಹಾಕೊಳ್ಳಬೇಕು। ಆ ನಂತರ ಈ ಹಸಿ ಮೆಣಸಿನಕಾಯಿನ ಹಾಕ್ತಾ ಇದೀನಿ। ತೊಳೆದು ತೊಟ್ಟು ಬಿಡಿಸಿ ಇಟ್ಕೊಂಡಿದ್ದೆ। ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಇವಿಷ್ಟನ್ನು ಹಾಕಿ ನಾವು ಇದನ್ನ ರುಬ್ಬಿಕೊಳ್ಳಬೇಕು। ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ। ಹಾಗೆ ಇದು ಹಿಟ್ಟು ಕೂಡ ರೆಡಿ ಇದೆ, ಅಂದ್ರೆ ಉದ್ದಿನ ಹಿಟ್ಟು ನಾನೇನು ಖಾರ ಅದೆಲ್ಲ ಹಾಕಿ ರುಬ್ಬಿಕೊಂಡಿದ್ನಲ್ಲ ಅದು ಈಗ ರೆಡಿ ಇದೆ। ಸ್ವಲ್ಪ ತರಿ ತರಿಯಾಗಿ ರುಬ್ಬಿಕೊಂಡಿದ್ದೀನಿ। ಈಗ ನಾವು ಇದನ್ನ ವಡೆ ಆಕಾರದಲ್ಲಿ ನಿಮಗೆ ಬೇಕಾದಂತಹ ಸೈಜ್ ನಲ್ಲಿ ಈ ತರ ಇಡಬೇಕಾಗುತ್ತೆ। ನಿಮಗೆ ಆ ಸೈಜ್ ನಲ್ಲಿ ಬೇಕೋ ಆ ಸೈಜ್ ನಲ್ಲಿ ಇಡಿ। ಇಟ್ಟು ಇದನ್ನ ಬಿಸಿಲಿಗೆ ಇಡಬೇಕು, ಒಂದು 5 ರಿಂದ 6 ದಿನದವರೆಗೂ ಒಣಗಿಸ್ಕೊಳ್ಳಬೇಕಾಗುತ್ತೆ। ಉದ್ದಿನ ಬೇಳೆ ಹಾಕಿರೋದ್ರಿಂದ ತುಂಬಾ ಹಗುರವಾಗಿ ಚೆನ್ನಾಗಿ ಬರ್ತವೆ। ನಾವು ವಡೆನ ವಡೆ ತರನ ತಟ್ಟಿ ಈ ತರ ಮಾಡ್ಕೊಂಡಿರ್ತೀವಲ್ಲ, ನಾವು ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ಬಹುದು, ಯಾವುದು ಹುಳ ಆಗಲ್ಲ, ಏನಾಗಲ್ಲ। ಯಾವಾಗ್ಲಾದ್ರೂ ಬಿಸಿಲಿಗೆ ಬಿಸಿಲು ಜಾಸ್ತಿ ಇದ್ದಾಗ ಬಿಸಿಲಿಗೆ ಇವನ್ನ ಒಣ ಹಾಕೋದನ್ನ ಮಾತ್ರ ಮರಿಬಾರದು। ಒಂಚೂರು ಇದನ್ನ ರೌಂಡ್ ಆಗಿ ಈ ತರ ಮಾಡ್ಕೊಳ್ತೀನಿ। ಸ್ವಲ್ಪ ಕೈಗೆ ನೀರನ್ನ ಅದ್ಕೊಂಡ್ಬಿಟ್ಟು ಈ ತರ ವಡೆ ಆಕಾರದಲ್ಲಿ ಮಾಡ್ಕೊಳ್ಳಿ। ನಾವು ಬಾಳಕನ ಹಸಿ ಮೆಣಸಿನಕಾಯಿ ಮಜ್ಜಿಗೆನಲ್ಲಿ ನೆನೆ ಇಟ್ಟು ಆ ತರ ಮಾಡ್ತೀವಿ। ಇದು ಒಂಥರ ಮಜ್ಜಿಗೆ ಇಲ್ದೇನೆ ಬಾಳಕ ಮಾಡುವಂತದ್ದು, ಇದು ತುಂಬಾ ಡಿಫ್ರೆಂಟ್ ಆಗಿದೆ, ಅಷ್ಟೇ ಟೇಸ್ಟಿ ಆಗಿನೂ ಇರುತ್ತೆ। ಒಂದ್ಸರಿ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನ್ಸಿತ್ತು ಅಂತ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ। ನೋಡಿ ನಾನೀಗೆಲ್ಲ ಮಾಡಿಟ್ಕೊಂಡಿದ್ದೀನಿ। ಈಗ ಇದನ್ನ ಬಿಸಿಲಿಗೆ ಇಡ್ತಾ ಇದ್ದೀನಿ, ಒಂದು 4-5 ದಿನದ ನಂತರ ನಿಮ್ಗೆ ತೋರಿಸ್ತೀನಿ ಇದು ಹೇಗ್ ಒಣಗಿದೆ ಅಂತ। ಏನಿಲ್ಲ, ಜಸ್ಟ್ ಒಂದು 4-5 ದಿನದವರೆಗೂ ನಾವು ಹಿಂಗೆ ಬಿಸಿಲಿಗೆ ಇಡಬೇಕು, ನೈಟ್ ಸಾಯಂಕಾಲ ತೆಗೆದು ಇಟ್ಬಿಡ್ಬೇಕು। ಇದೇ ತರ ಒಂದು 4-5 ದಿನ ಮಾಡ್ಬೇಕು ಅಷ್ಟೇ, ಅದು ತಾನೇ ರಿಮೂವ್ ಆಗತ್ತೆ, ವಡೆಗಳು ಪ್ಲಾಸ್ಟಿಕ್ ಶೀಟ್ ನಿಂದ ರಿಮೂವ್ ಆಗತ್ತೆ। ಈ ಬಾಳಕದ ವಡೆಯನ್ನ ನಾನು ಬಿಸಿಲಿಗೆ ಒಂದು 2 ದಿನ ಒಣಗಿಸಿದೀನಿ। ಇವನ್ನ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿರೋದ್ರಿಂದ ಅದು ಬೇಗ ತೆಗೆಯೋದಕ್ಕೂ ಕೂಡ ಅನುಕೂಲ ಆಯ್ತು। ಈಗ ಇವುಗಳ ನೆನೆ ಕಾಯ್ದಕ್ಕೆ ಇಟ್ಟಿದ್ದೀನಿ, ನಾ ಒಂದು ಸ್ವಲ್ಪ ಕರ್ದು ತೋರಿಸ್ತೀನಿ ನಿಮ್ಗೆ ಅದು ಹೇಗಾಗಿದೆ ಅಂತ। ಸಣ್ಣ ಉರಿಯಲ್ಲಿ ಇವುಗಳನ್ನ ಕರಿಬೇಕಾಗತ್ತೆ। ಉದ್ದಿನ ಬೇಳೆ ಹಾಕಿರೋದ್ರಿಂದ ತುಂಬಾ ಹಗುರವಾಗಿ ಚೆನ್ನಾಗಿ ಬಂದಿರುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿ, ಬಾಳಕದ ಒಂದು ಟೇಸ್ಟ್ ಕೊಡತ್ತೆ। ಆದ್ರೆ ನಾವು ಇಲ್ಲಿ ಅಲ್ಲಿ ಮೊಸರು ಹಾಕಿರ್ತೀವಿ, ಆದ್ರೆ ಇಲ್ಲಿ ಉದ್ದಿನ ಬೇಳೆ ಜೊತೆ ಇದನ್ನ ರುಬ್ಬಿ ಮಾಡಿರ್ತೀವಿ, ಇದು ಒಂಥರ ಟೇಸ್ಟ್ ಕೊಡತ್ತೆ। ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇದನ್ನ ತೆಗೆದು ಬಿಡ್ಬೇಕು। ನೋಡಿದ್ರಲ್ಲ ವೀಕ್ಷಕರೇ, ಬಾಳಕದ ವಡೆ ಮಾಡೋದ್ ಹೇಗೆ ಅಂತ। ಇವು ಖಾರ ಖಾರವಾಗಿ ನಮ್ಗೆ ಮೊಸರು ಬಾಳಕ ಮಾಡ್ತೀವಲ್ಲ ಅದೇ ಒಂದು ಟೇಸ್ಟ್ ನಲ್ಲೇ ಕೊಡತ್ತೆ।
ಖಂಡಿತ ವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನೋಡಿ ಈ ತರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು